ಅಥಣಿ ಅನಂತಪುರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅನಂತಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರುದ್ರೇಗೌಡ ಅಪ್ಪಾಸಾಬ ಪಾಟೀಲ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರೇಮಾ ಮಹಾಂತೇಶ್ ಸಾಲಿಮಠ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಎಸ್ ಮಾಕಾನಿ ತಿಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಪುರುಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ಇದ್ದ ಕಾರಣ ಪ್ರತಿ ಸ್ಥಾನಕ್ಕೆ ಒಂದೊಂದು ಅರ್ಜಿ ಬಂದ ನಂತರ ಚುನಾವಣಾಧಿಕಾರಿ ಅವಿರೋಧ ಘೋಷಣೆ ಮಾಡಿದ್ದಾರೆ. ಈ ವೇಳೆ ಪಿಡಿಒ ಶ್ರೀಮತಿ ವಿದ್ಯಾ ಸೂರ್ಯವಂಶಿ ಉಪಸ್ಥಿತರಿದ್ದರು. ಈ ವೇಳೆ ಮುಖಂಡರಾದ ದಾದಾ ಶಿಂದೆ ಮಾತನಾಡಿ, ಯಾವುದೇ ಜಾತಿ ಮತ ಭೇದ ಮತ್ತು ಪಕ್ಷ ಭೇದವಿಲ್ಲದೆ ಪಕ್ಷಾತೀತವಾಗಿ ಚುನಾವಣಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಬೇಕೆಂದು ಅವರು ಸೂಚನೆ ನೀಡಿದರು. ದಾದಾ ಶಿಂದೆ ಅನಂತಪುರ ಮುಖಂಡರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷದ ಈ ಚುನಾವಣೆ ಆಯಿತು. ನಮ್ಮ ಊರಿಂದ 21 ಕ್ಯಾಂಡಿಡೇಟ್ ಎಲ್ಲರೂ ಕೂಡ ನಮ್ಮಲ್ಲೇ ನಮ್ಮ ಊರು ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಆಧಾರ ಸ್ತಂಭವು, ನಮ್ಮ ರಾಜಕೀಯ ಗುರುಗಳು ರುದ್ರವಣ್ಣ ಪಾಟೀಲ್ ಅವರಿಗೆ ಈ ಸಲ ಅಧ್ಯಕ್ಷ ಅಂತ ಹೇಳಿಕೆಸಿಂದ ನಾವು ಎಲ್ಲರೂ ಕೂಡ 21 ಮೆಂಬರ್ ಎಲ್ಲ ಮತ್ತು ಊರು ಜನ ಎಲ್ಲರೂ ಜನನೂ ಅವ್ರದ್ದು ಹೆಸರು ಇದನ್ನು ಮಾಡಿಕೆಸಿಂದ ನಾವು ಎಲ್ಲರೂ ಕೂಡ ಅನ್ನಾಗಿ ನಾವು ಈ ಸಲ ಅಧ್ಯಕ್ಷ ಮಾಡಿದ್ದೀವಿ. ಸ್ವಾಮಿಗಳು ನಮ್ಮ ಏನದಲ್ಲ ರಾಜಣ್ಣ ಸಾಲಿಮಠ ಅವ್ರಿಗೆ ನಾವು ಉಪಾಧ್ಯಕ್ಷ ಮಾಡಿದ್ದೀವಿ. ಈಗೇನೈತಿ ಬರೋ ಈಗ 5 ವರ್ಷದಾಗ ಆ ಸಲ ಏನಾಗಿಲ್ಲಲ್ಲ, ಈಗೇನು ಬರೋ ಆಗಬೇಕಾಗಿತ್ತಲ್ಲ, ಎಲ್ಲ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು ನಾವು ಅಣ್ಣಗಳು ಮೊದಲು ಪ್ಯಾನೆಲ್ ಕಟ್ಟಿ ಊರಾಗ ಸುಧಾರಣೆ ಮಾಡಬೇಕಂತೇಳಿ ಎಲ್ಲರಿಗೂ ಪ್ಯಾನೆಲ್ ಕಟ್ಟಿ ಎಲ್ಲ 21 ಮೆಂಬರ್ದಾಗ ನಮ್ಮ ಎಲ್ಲ ಸೀಟ್ ಆರಿಸಿ ತಂದಕಿಸಿಂದ ನಾವು ಊರಾಗ ಏನೈತಿ ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ವೇಳೆ ನೂತನ ಅಧ್ಯಕ್ಷ ರುದ್ರಗೌಡ ಪಾಟೀಲ ಮಾತನಾಡಿ, ನಾವು ಎಲ್ಲ ಸದಸ್ಯರು ಸೇರಿಕೊಂಡು ರಾಜ್ಯದಲ್ಲಿ ಮಾದರಿ ಗ್ರಾಮ ಪಂಚಾಯತ್ ಮಾಡುತ್ತೇವೆ. ಜನರ ಸಹಕಾರ ಅತ್ಯವಶ್ಯಕವಿದ್ದು ಸರ್ಕಾರದಿಂದ ವಿವಿಧ ಯೋಜನೆ ಜಾರಿಗೆ ತಂದು ಗ್ರಾಮವನ್ನು ಪ್ರಗತಿ ಪಥದಲ್ಲಿ ತರುವ ಗುರಿ ಹೊಂದಿದ್ದೇವೆ. ರುದ್ರಗೌಡ ಪಾಟೀಲ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನಂತಪುರ. 21 ಮಂದಿ ವೈಸ್ ಚೇರ್ಮನ್ ಮತ್ತು ಈಗಾಗಲೇ ನಾವು ಎಲ್ಲರೂ ಮೆಂಬರ್ಗಳು ಮೀಟಿಂಗ್ ಮಾಡಿಕೊಂಡಿದ್ದೆವು. ಎಲ್ಲರೂ ಕೂಡಿ ಸರಿಯಾಗಿ ಯಾನ ಅವ್ಯವಹಾರ ಇಲ್ಲದ ಕಾನೂನು ಪ್ರಕಾರ ಎಲ್ಲರೂ ನಡೀತೀವಂತ ಹೇಳಿ ಈ ಇದ್ರೊಳಗೆ ಸಭೆಯೊಳಗೆ ನಾವು ಎಲ್ಲರೂ ಕೂಡಿ ಯಾವ ರೀತಿ ಗ್ರಾಮ ಅಭಿವೃದ್ಧಿ ಮಾಡ್ತೀರಿ, ಗ್ರಾಮ ಅಭಿವೃದ್ಧಿ ಏನು ಗ್ರಾಮಕ್ಕೆ ಬೇಕಾಗೈತಿ, ಎಲ್ಲರೂ 21 ಮಂದಿ ಕೂಡಿ ಏನೇನು ಬೇಕಾಗೈತಿ ಎಲ್ಲ ವಾರ್ಡ್ ವೈಸ್ ತಿರುಗಾಡಿ ಎಲ್ಲರೂ ಕೆಲಸ ಮಾಡ್ತೀವಿ. ಏನು ಫಂಡ್ ಐತಿ ಎಲ್ಲ ಸರಿಯಾಗಿ ಉಪಯೋಗ ಮಾಡ್ತೀವಿ ಮತ್ತು ಹೊರಗಿಂದು ಫಂಡ್ ತಂದು ಊರಾಗ ಏನು ಕಂಪ್ನಿ ಇದ್ರೆ ಕೆಲಸ ಮಾಡ್ತೀವಿ. ಈಗಾಗಲೇ ನಿಮ್ಮ ಪೆನಲ್ ಗೆಲುವು ಸೇರಿಸೈತ್ರಿ, ಯಾವ ಪಕ್ಷದಿಂದ ಇದು ಏನು ಇದು ದಾದಾಣ್ಣ ನಾವೊಂದ ಪಕ್ಷ ರಾಜು ಅಣ್ಣನ ಪಕ್ಷ ಇದೆ, ಯಾವ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ನಮ್ಮ ಪಕ್ಷ. ಸಾಲಿಮಠ ಸಂಗಪ್ಪ ಜಾಬಗೌಡರ, ಸಂಜಯ ಕಾಳಗಿ, ಸಂಜಯ ತೋರಿ, ಶಿವಾನಂದ ಪಾಟೀಲ, ಗುಲಾಬಾ ಮುಲ್ಲಾ, ಮಲ್ಲು ಪಡಸಲಗಿ, ಗುರುಲಿಂಗಯ್ಯ ಮಠಪತಿ, ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಅಥಣಿ ವರದಿಗಾರರು ಸತೀಶ್ ಕೋಳಿ.